आजा आजा जिंद शामी आने के तले है, आजा जरी वाले नीले आसमाने के तले है। आजा आजा जिंदे शामी आने के तले है, आजा जरी वाले नीले आजमाने के तले है। Fire! Salam, soldier! Yell
ಹೆಣದ ಧ್ವಜವೇ ಜೈ ಹಿಂದ್, ಸಿಡಿದ ಯೋಧನ ನೆತ್ತರು ಬರೆದ ಚಕ್ರವ ಜೈ ಹಿಂದ್, ಕಣದಲ್ಲಿ ರಣಕ್ಷಣ ಕಹಳೆ ಸಿಡಿಲ ಸಿಂಹಗಳು ಜೋಕೆ, ಕ್ರೂರ ತಲಿಗಳೆ ಗುಳ್ಳೆ ನರಿಗಳೆ ಪ್ರಳಯ ಗರ್ಜನೆ ಸಾಂಗೆ, ಚಿದ್ದನು ಬಿಡವೋ ಮೂಢ ಹಾಡೋ ಬುದ್ಧನ ಹಾಡ, ಅಜಾದ ತತ್ವದ ನಾಡ ಬಂದ್ರೆ ಭಸ್ಮವು ನೋಡ, ಜೈ ಜವಾನ್ ಗಾಂಧಿ ಗೋಖಲೆ ಶಾಂತಿಯ ಇಂಡಿಯಾ ಇಂಡಿಯಾ. ಗಡಿಯ ಕಾಯುವ ಸಿಡಿಲ ಮರಿಗಳೇ, ತ್ಯಾಗ ಬಲಿದಾನ ಮುಕುಟ ಮಣಿಗಳೇ, ಯಾವ ಹಳ್ಳಿಯೋ ಯಾರ ಬಳ್ಳಿಯೋ, ನಾಡ ಬೆಳಗುವ ಭುವನ ಗಲಿಗಳೇ, ಪರ್ವತದ ಮಡಿಲಿಗೆ ಪ್ರಣವ ಪಣ ಬಿಟ್ಟ ಚಿಡಿಮದ್ದಿಗೆ ಎದೆಯೊಡ್ಡುತ್ತ ಶತ್ರುಗಳ ಸದೆ ಬಡಿವ, ನಾಡೊಂದು ನಾವೊಂದು ಇಲ್ದು ಎಂದು ಒಂದೇ ನಾವು ಒಂದೇ, ನಾಡೊಂದು ನಾವೊಂದು ಇಲ್ದು ಎಂದು ಒಂದೇ ನಾವು ಒಂದೇ. ಹಗ್ಗಿಲ್ ಕಣದಲ್ಲಿ ರಣಜಣ ಕಹಳೆ ಸಿಡಿಲ ಸಿಂಹಗಳು ಜೋಕೆ, ಕ್ರೂರ ತಲಿಗಳೇ ಗುಳ್ಳೆ ನರಿಗಳೇ ಪ್ರಳಯ ಗರ್ಜನೆ ಸಾಕೆ, ಚಿದ್ದನು ಬಿಡವೋ ಮೂಢ ಹಾಡೋ ಬುದ್ಧನ ಹಾಡ, ಅಜಾದು ತತ್ವದ ನಾಡ ಬಂದ್ರೆ ಭಸ್ಮವು ನೋಡ, ಜೈ ಜವಾನ್ ಸುಭಾಷ್ ಭಗತರ ಕ್ರಾಂತಿಯ ಇಂಡಿಯಾ ಇಂಡಿಯಾ. ಹಕ್ಕೆ ಎಲ್ಲೇ ಇಲ್ಲವೇ, ಮನುಕುಲಕ್ಕೆ ಮುಕ್ತಿ ಇಲ್ಲವೇ, ಮಾನವತೆಗೆ ಯುದ್ಧ ಶಾಪ, ಬೆಳಗುತ್ತಾಯೇ ಮೋಕ್ಷ ದೀಪ, ಗಡಿಯ ಗುಡಿಗೆ ಗುಂಡಿಗೆ ಕೊಡುವ ಯೋಧ ಭಾರತಿಗೆ ಮಗನಾದೆ, ನಾಡಿಗೆ ನೆರಳಾದೆ, ನಾಡೊಂದು ನಾವೊಂದು ಇಂದು ಎಂದು ಒಂದೇ ನಾವು ಒಂದೇ, ನಾಡೊಂದು ನಾವೊಂದು ಇಂದು ಎಂದು ಒಂದೇ ನಾವು ಒಂದೇ. ಕಾರ್ಗಿಲ್ ಕಣದಲ್ಲಿ ರಣಝಣ ಕಹಳೆ ಸಿಡಿಲ ಸಿಂಹಗಳು ಜೋಕೆ, ಕ್ರೂರ ತಲಿಗಳೆ ಗುಳ್ಳೆ ನರಿಗಳೆ ಪ್ರಳಯ ಗರ್ಜನೆ ಸಾಕೆ, ಚಿದ್ದನು ಬಿಡವೋ ಮೂಢ ಹಾಡೋ ಬುದ್ಧನ ಹಾಡ, ಅಜಾದು ತತ್ವದ ನಾಡ ಬಂದ್ರೆ ಭಸ್ಮವು ನೋಡ, ಜೈ ಜವಾನ್ ಗಾಂಧಿ ಗೋಖಲೆ ಶಾಂತಿಯ ಇಂಡಿಯಾ, ಸುಭಾಷ್ ಭಗತರ ಕ್ರಾಂತಿಯ ಇಂಡಿಯಾ, ಮಡಿದ ಕೃತಾತ್ಮರ ಹೃದಯದಿ ಹೆಣೆದ ಧ್ವಜವೇ ಜೈ ಹಿಂದ್, ಸಿಡಿದ ಯೋಧರ ನೆತ್ತರು ಬರೆದ ಚಕ್ರವೇ ಜೈ ಹಿಂದ್, ಜೈ ಜವಾನ್ ಜೈ ಭಾರತ್.
ಸಾಗರವೇ ಉಕ್ಕಿ ಹರಿಯಲಿ, ಎದುರಾಳಿ ನುಸುಳಿ ಬರಲಿ, ಎದೆಗೊಟ್ಟು ನಿಲ್ಲುವೆ ದರಗುಟ್ಟೊಚ್ಚಲಿಯೇ ಇರಲಿ, ಮೈ ಸುಡುವ ಬಿಸಿಲೆ ಬರಲಿ, ಎದೆ ಬಡಿತ ನಿಂತು ಹಾಗಲಿ, ನೀ ದೇಶ ಕಾಯುವೆ. ಹೆತ್ತವರಲ್ಲೇ ಬಿಟ್ಟು ಸಂಗತಿಯ ದೂರ ಬಿಟ್ಟು ಮಕ್ಕಳನ್ನು ಮರೆದು ಬಿಟ್ಟು ಆದ ಸೈನಿಕ ಕನಸುಗಳ ಮೂಟೆ ಕಟ್ಟಿ ದೇಶ ಕಾಯೋ ಆಸೆ ಪಟ್ಟೆ ಎಂಟೆ ದಯ ಬಂಟ ನೀನು ದೇಶ ರಕ್ಷಕ. ಸೂತ್ರವು ಹಿಂದೂಸ್ತಾನದ ಜನ್ಮಶಾಸ್ತ್ರವು ಶ್ರುತಿಲಯ ಜತಿಗಳ ರಾಗಾಲಾಪವು ಎಂದು ಮರೆಯದ ಬೀಜ ಮಂತ್ರವು ಕಾಶ್ಮೀರದಿಂದ ಕನ್ಯಾಕುಮಾರಿಯು ಮೆರೆದು ಹಾಡಿದ ಕಿಚ್ಚು ಹಚ್ಚಿದ ಹಿಂಸೆ ಸಹಿಸದ ಭೇದ ಮಾಡದ ಗಾಂಧಿ ಮಂತ್ರವೇ
ಹೆಮ್ಮೆಯ ಸುಪುತ್ರ, ನಮ್ಮ ಭಾಗದ ವೀರ ಯೋಧ, ಈ ನಾಡಿನ ವೀರ ಯೋಧ. ಸುಮಾರು 28 ವರ್ಷಗಳ ಕಾಲ ದೇಶ ಸೇವೆಯನ್ನು ಮಾಡಿ ತಾಯ್ನಾಡಿಗೆ ಆಗಮಿಸಿರುವಂತಹ ಶ್ರೀಯುತ ಪುಂಡ್ಲಿಕ್ ಬಸಪ್ಪ ನಡ್ನೊಳ್ಳಿ ಸರ್ ಅವರ ಒಂದು ಸ್ವಾಗತ ಹಾಗೂ ಗೌರವ ಸನ್ಮಾನ ಸಮಾರಂಭದ ಈ ಒಂದು ಪವಿತ್ರ ಧರ್ಮ ವೇದಿಕೆಯ ಸಾನ್ನಿಧ್ಯವನ್ನು ನಮ್ಮೂರಿನ ಪೂಜ್ಯ ಶ್ರೀಗಳಾಗಿರ್ತಕ್ಕಂಥ ಶ್ರೀ ಬಸವರಾಜ ಸ್ವಾಮಿಗಳು ಚಿಕ್ಕ ಶಿವಾನಂದ ಮಠ ಮಬ್ನೂರವರು ಇನ್ನೇನು ಕೆಲವೇ ಕೆಲವು ನಿಮಿಷಗಳಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿದ್ದಾರೆ. ಅದರ ಜೊತೆಗೆ ಈ ಒಂದು ಪವಿತ್ರ ಧರ್ಮ ವೇದಿಕೆಯ ಗಣ ಅಧ್ಯಕ್ಷತೆಯನ್ನು ಶ್ರೀ ಸುರೇಶ್ ಬಾಳಿಕಾಯಿ ಮಾಜಿ ಸೈನಿಕರ ಸಂಘದ ನಿರ್ದೇಶಕರು ಯರಗಟ್ಟಿ ಸರ್ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕಂತೇಳಿ ಆ ಮಹನೀಯರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸ್ಥಾನವನ್ನು ನಮ್ಮೂರಿನ ಹಿರಿಯರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು, ನಮ್ಮೂರಿನ ಜೋಡೆತ್ತುಗಳಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಅಂಥವರಾಗಿರ್ತಕ್ಕಂಥ ಶ್ರೀಯುತ ಫಕೀರಪ್ಪಣ್ಣ ದೊಡ್ಡಲಪ್ಪ ಹದ್ದನವರವರು, ಜೊತೆಗೆ ಇನ್ನೋರ್ವ ಶ್ರೀ ಪುಂಡ್ಲಿಕಣ್ಣ ಹೊನ್ನಪ್ಪ ಮೇಟಿಯವರು, ಇವರಿರುವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸ್ಥಾನವನ್ನು ವಹಿಸಿಕೊಳ್ಬೇಕಂತೇಳಿ ಗೌರವಪೂರ್ವಕವಾಗಿ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದ ವಿಶೇಷ ಆಮಂತ್ರಕರಾಗಿ ನಮ್ಮೂರಿನ ಪ್ರಥಮ ಪ್ರಜೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ನಿಂಗವ್ವ ಗೋಪಾಲ್ ಮೇಟಿ ಅವರು ಈ ಒಂದು ಕಾರ್ಯಕ್ರಮದ ವಿಶೇಷ ಆಮಂತ್ರಿತ ಸ್ಥಾನವನ್ನು ವಹಿಸಿಕೊಳ್ಬೇಕಂತೇಳಿ ನಾನು ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ನಮ್ಮೂರಿನ ಹಿರಿಯರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು, ಜೊತೆಗೆ ಎಸ್ ವಿ ಎಂ ಎಂನ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವಿಠಲನ್ನ ಮಾಯಪ್ಪ ಮಳುಗಲಿ ಅವರು ವಹಿಸಿಕೊಳ್ಬೇಕಂತೇಳಿ ನಾನು ಅವರಲ್ಲಿ ಗೌರವಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ಶ್ರೀ ವಿರೂಪಾಕ್ಷಿದ್ದಪ್ಪ ನರಿಯಣ್ಣವರು, ಶ್ರೀ ರಾಮಚಂದ್ರ ಕರಿಯಪ್ಪ ಪಟಾತಣ್ಣವರು, ಶ್ರೀ ಬಸಪ್ಪ ಗಂಗಪ್ಪ ಅಪ್ಪಣ್ಣವರನ್ನವರು, ಅದರ ಜೊತೆಗೆ ಡಾಕ್ಟರ್ ಬಸೀರಮ್ಮ ಬೈರೇಖಾನ್ ನಿಮ್ರ ಆಸ್ಪತ್ರೆ ಮುನವಳ್ಳಿ ಸರ್ ಅವರು, ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ನಮ್ಮೂರಿನ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಯಲ್ಲಪ್ಪಣ್ಣ ನರಿಯವರು, ಅದರ ಜೊತೆಗೆ ಇನ್ನೋರ್ವ ಅತಿಥಿ ಸ್ಥಾನವನ್ನು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ವಿಠಲನ್ನ ಚುಂಚನೂರವರು, ಈ ಎಲ್ಲ ಮಾನ್ಯರು ಈ ಒಂದು ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಬೇಕಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಇಟ್ಟ ಗಿಡವೂ ಬಾಗುತ್ತದೆ, ಜಗತ್ತಿಗೆ ಏನು ಕೊಡದ ಈ ಜಂಬದ ಜೀವ ಬೀಗುತ್ತಿದೆ, ಬೀಗುವುದು ಸದ್ಗುಣವಲ್ಲ ಬಾಗುವುದು ಸದ್ಗುಣ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಕಾರ್ಯಕ್ರಮದ ಮೊದಲ ಹೆಜ್ಜೆ ಪ್ರಾರ್ಥನಾ ಗೀತೆ. ಈ ಒಂದು ಪ್ರಾರ್ಥನಾ ಗೀತೆಯನ್ನು ನಮ್ಮ ಶಾಲೆಯ 7ನೇ ವರ್ಗದ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಕುಮಾರಿ ಪವಿತ್ರ ಚಂದ್ರಿಗೆ ಈತಳು ಬಂದು ಈ ಒಂದು ಪ್ರಾರ್ಥನಾ ಗೀತೆಯನ್ನು ನಡೆಸಿಕೊಡ್ಬೇಕಂತೇಳಿ ನಾ ವಿದ್ಯಾರ್ಥಿನಿಯಲ್ಲಿ ಕೇಳಿಕೊಳ್ಳುತ್ತೇನೆ. ಏ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು, ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು, ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು, ಸ್ವಾರ್ಥದ ನಡುವೆ ನೀ ಸ್ವಾರ್ಥಿಯಾಗಲು ಕಲಿಸು, ಸ್ವಾರ್ಥದ ನಡುವೆ ನೀ ಸ್ವಾರ್ಥಿಯಾಗಲು ಕಲಿಸು, ಅಂಜಿ ನಡೆಯುವರ ನಡುವೆ ಧೀರನಾಗಲು ಕಲಿಸು, ಅಂಜಿ ನಡೆಯುವರ ನಡುವೆ ಧೀರನಾಗಲು ಕಲಿಸು, ದರೆಯ ದುಷ್ಟರ ನಡುವೆ ಜಾನನಾಗಲು ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಬೆವರಿಳಸಿ ಗಳಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದು ಕಲಿಸು, ಸೋಲು ಗೆಲವಿನಲ್ಲಿ ಸಮಚಿತ್ತನೆಂದಿರಲು, ಶತ್ರುಗಳು ಸನ್ನಾನಿನಾಗಿರಲು ಕಲಿಸು, ಜಗವೆಲ್ಲ ಒಂದು
ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು. ಗುರುವ ನಾಮಸ್ಮರಣೆಯನ್ನು ಮಾಡ್ತಾ ಪ್ರಾರ್ಥನಾ ಗೀತೆಯನ್ನು ಹಾಡೋದ್ರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಶಾಲೆಯ ಯಾವತ್ತು ಮುದ್ದು ವಿದ್ಯಾರ್ಥಿನಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಂದಿನ ನಡೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ್ಲರಿಂಗೆ ಎಲ್ಲರೊಳಗೊಂದಾಗು ನೀ ಮಂಕುತಿಮ್ಮ ಎನ್ನುವ ಹಾಗೆ ಸರ್ವ ಗಣ್ಯಮಾನ್ಯರಿಗೆ ಸ್ವಾಗತ ಹಾಗೂ ಒಂದು ಪುಷ್ಪಾರ್ಪಣೆ ಕಾರ್ಯಕ್ರಮ. ಈ ಒಂದು ಪವಿತ್ರ ಧರ್ಮ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪೂಜ್ಯ ಶ್ರೀ ಬಸವರಾಜ ಮಹಾಸ್ವಾಮಿಗಳು ಚಿಕ್ಕ ಶಿವಾನಂದ ಮಠ ಮಬ್ನೂರು ಪರಮ ಪೂಜ್ಯರನ್ನು ಯಾವತ್ತು ನಮ್ಮೂರಿನ ಗುರು ಹಿರಿಯರ ಪರವಾಗಿಯೂ ಹಾಗೂ ತಮ್ಮೆಲ್ಲರ ಪರವಾಗಿಯೂ ಆತ್ಮೀಯವಾದಂಥ ಗೌರವಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಅವರಿಗೆ ಶ್ರೀ ನಮ್ಮ ಶಾಲೆಯ ಜಿ ಪಿ ಟಿ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಪಿ ಎಂ ಪಟಾಸರವರು ಗೌರವದ ಮಾಲಾರ್ಪಣೆಯನ್ನು ಮಾಡುವುದರ ಮೂಲಕ ಪೂಜ್ಯರನ್ನು ಆತ್ಮೀಯವಾಗಿ ಸ್ವಾಗತವನ್ನು ಮಾಡಿಕೊಳ್ಳಬೇಕು. ಉದ್ಘಾಟಕರು ಜೊತೆಗೆ ನಮ್ಮೂರಿನ ಹಿರಿಯರು ಮಾರ್ಗದರ್ಶಕರು ಅದರ ಜೊತೆಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ಭಾರತ ದೇಶವನ್ನು ಸುಮಾರು 28 ವರ್ಷಗಳ ಕಾಲ ನಮ್ಮ ಹೆಮ್ಮೆಯ ಸುಪುತ್ರನಾಗಿರ್ತಕ್ಕಂಥ ಶ್ರೀಯುತ ಪುಂಡ್ಲಿಕ್ ಬಸಪ್ಪ ನಡ್ನೊಳ್ಳಿ ಸರ್ ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ನಮ್ಮ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಗೌರವದ ಚಪ್ಪಾಳೆ ತಟ್ಟೋದ್ರ ಮೂಲಕ ಮಾನ್ಯರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸೋಣ. ಅವರಿಗೆ ಶ್ರೀ ಕರಿಯಪ್ಪ ನಾಗಪ್ಪ ಪಟಾತ್ ಅವರು ಬಂದು ಗೌರವದ ಪುಷ್ಪಾರ್ಪಣೆಯನ್ನು ಮಾಡುವುದರ ಮೂಲಕ ಮಾನ್ಯರನ್ನು ಸ್ವಾಗತವನ್ನು ಮಾಡಿಕೊಳ್ಳಬೇಕು. ಅದೇ ರೀತಿ ಅದೇ ರೀತಿ ಇನ್ನೋರ್ವ ಈ ಕಾರ್ಯಕ್ರಮದ ಅತಿಥಿ ಶ್ರೀಯುತ ಮಾರುತಿ ಅಪ್ಪನವರ್ ಸರ್ ಅವರಿಗೆ ಗೌರವದ ಒಂದು ಪುಷ್ಪಾರ್ಪಣೆ ಬಯಸ್ಬೇಕಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಅದೇ ರೀತಿ ಇನ್ನೋರ್ವ ಈ ಕಾರ್ಯಕ್ರಮದ ಅತಿಥಿಗಳಾಗಿರ್ತಕ್ಕಂಥ ಅದು ನಮ್ಮ ಕರ್ತವ್ಯ ಕೂಡ ಆಗಿರುತ್ತೆ. ಅಂಥ ಒಂದು ದೇಶ ಸೇವೆಯನ್ನು ನಮ್ಮೂರಿನ ಯಾವತ್ತೂ ಗುರಿ ಹಿರಿಯರ ಪರವಾಗಿಯೂ ಇಲ್ಲಿ ಸೇರಿರುವಂಥ ಸಮಸ್ತ ಜನತೆಯ ಪರವಾಗಿ ಮತ್ತೊಮ್ಮೆ ಮುಗದೊಮ್ಮೆ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಯಾವತ್ತೂ ಗಣ್ಯಮಾನ್ಯರಿಗೆ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಈ ಕಾರ್ಯಕ್ರಮದ ಅತಿಥಿಗಳಾಗಿರ್ತಕ್ಕಂಥ ಡಾಕ್ಟರ್ ಬಸೀರ್ ಅಹಮ್ಮದ್ ಬೈರೇಕಂಠ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡ್ಬೇಕಂತೇಳಿ ನಾನು ಸರ್ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ತನ್ನ ಬನ್ನಿಸರ ಬೇಡ ಇದಿರು ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವ ನೊಲಿಸುವ ಪರಿ. ಮಹಾಮಾನವತಾವಾದಿ ಅಣ್ಣ ಬಸವಣ್ಣನವರನ್ನು ನೆನೆಸಿಕೊಂಡು ಹುಡುಗರ ಒಂದು ನಿಮಿಷ ಸೈಲೆಂಟ್ ಆಗಿ ಇವತ್ತು ಭಾಳ ಖುಷಿ ಆಗ್ತದೆ ಬಂಧುಗಳೇ. ಯಾಕಂದ್ರೆ ನಾನು ಸಾಹೇಬರಿಗೆ ಜಸ್ಟ್ ಒಂದು ಸನ್ಮಾನ ಮಾಡಿ ಹೋಗ್ಬೇಕನ್ನುವಂಥ ವಿಚಾರಕ್ಕೆ ಬಂದೆ. ಆದರೆ ಈ ಒಂದು ವೇದಿಕೆಯೇ ಇವತ್ತು ನಾನು ಒಂದು ಭಾಗ ಆಗ್ತೀನಿ ಅಂತಂದ್ರೆ ಇದಕ್ಕಿಂತ ದೊಡ್ಡ ಪುಣ್ಯ ಯಾವುದು ಅಲ್ಲೋ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಪುಂಡ್ಲಿಕಣ್ಣವರು
ಸುದೀರ್ಘವಾದಂಥ ಒಂದು 28 ವರ್ಷಗಳ ಕಾಲ ಆ ಭಾರತ ಮಾತೆಯ ರಕ್ಷಣೆ ಮಾಡಿ, ನಮ್ಮ ನಿಮ್ಮೆಲ್ಲ ರಕ್ಷಣೆ ಮಾಡಿ ಮರಳಿ ತಾಯ್ನಾಡಿಗೆ ಸುರಕ್ಷಿತವಾಗಿ ಬಂದಿದ್ದಾರಂತಂದ್ರೆ ಅದಕ್ಕಿಂತ ದೊಡ್ಡ ಖುಷಿ ಯಾವುದಿಲ್ಲ. ಬಂದು ಈ ವೇದಿಕೆ ಮೇಲೆ ಆಸೀನರಾದಂತಹ ಪೂಜ್ಯ ಗುರುಗಳಿಗೆ ಎಲ್ಲರೂ, ಅವರಿವರನ್ನದ ಎಲ್ಲ ಹಿರಿಯರು, 1000 ಸಾವಿರ ಆಗಿರ್ಬೋದು, ಪುಂಡ್ಲಿಕ್ ಸಾಹಿಬರು ಆಗಿರ್ಬೋದು, ಮಳಗಲಿ ಸಾಹಿರ ಆಗಿರ್ಬೋದು, ಎಲ್ಲ ಸರ್ವ ಸದಸ್ಯರು ಎಲ್ಲರಿಗೂ ಕೂಡ, ಹಾಗೂ ಪಟಾತ್ ಫ್ಯಾಮಿಲಿಯವರಿಗೆ, ಎಲ್ಲ ಒಂದು ಮಬ್ನೂರ್ ಗ್ರಾಮದ ಎಲ್ಲ ಯುವಜನತೆಗೆ ನಾನು ನಮಸ್ಕಾರ ಮಾಡಿ, ಬಹಳಷ್ಟು ಟೈಮ್ ತೊಗೊಳ್ಳೋದಲ್ಲ ಬಂದೆ ಬಂಧುಗಳೇ, ಎರಡು ವಿಷಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು, ನಮಗಿವತ್ತು ಕಾರ್ಯಕ್ರಮ ಭಾಳ ಈಸಿ ಅನ್ಸಾಕತ್ತೈತಿ, ಏನಪ್ಪಾ ನಾವೆಲ್ಲ ಕುಡಿವಿ ಒಂದು 1/2 ತಾಸು ಕೊಡಾಕತ್ತೀವಿ ಸಾಹೇಬ್ರಿಗೆ ಅಂತೇಳಿ. ಆದ್ರೆ ಒಂದು ಸಲ ನೀವು ಅವ್ರ ಸ್ಥಾನದಾಗ ನಿಂತು ನೋಡ್ರಿ, ಒಂದು ದಿನ ಅಲ್ಲ, 2 ದಿನ ಅಲ್ಲ, 3 ದಿನ ಇಲ್ಲ, ಸುಮಾರು 28 ವರ್ಷಗಳ ಕಾಲ ನಮ್ಮ ನಿಮ್ಮ ಸಲುವಾಗಿ ಹಗಲಿರಳೆನ್ನದೆ ಬಿಸಿಲೆನ್ನದೆ ಆ ಸಿಯಾಚಿನ್ ಪ್ರದೇಶದಲ್ಲಿ, ಐ ತಿಂಕ್ ಅಲ್ಲಿ -ಡಿಗ್ರಿ ಒಳಗೆ ಇರ್ತದೆ ತಾಪಮಾನ, -ಡಿಗ್ರಿ ಒಳಗೆ. ಇವತ್ತಲ್ಲಿ ನಾಳೆ ನಮ್ಮದು ಇಲ್ಲಿ ಮಳೆಗಾಲ ಬಂದು ಚಳಿಗಾಲ ಬಂತಂದ್ರೆ 2 ರಗ್ ಹೊಲ್ಕೊಂಡು ಮಲ್ಕೋತೀವಿ ನಾವು. ಎಷ್ಟು ಚಳಿಗಾಲ ಬಂತಂದ್ರೆ 2 ರಗ್ ಹಾಕೊಂಡು ಮಲ್ಕೋತೀವಿ. ಬಂಧುಗಳ ವಿಚಾರ ಮಾಡ್ರಿ, ಆ ಸಿಯಾಚಿನ್ ಪ್ರದೇಶದಲ್ಲಿ -ಡಿಗ್ರಿ ಒಳಗೆ ಇವತ್ತಲ್ಲಿ ತಾಪಮಾನ ಇರ್ತದೆ. ಅಂಥ ಒಂದು ಸನ್ನಿವೇಶದಲ್ಲಿ ಅವರು ಭಾರತ ಮಾತೆಯ ರಕ್ಷಣೆಗಾಗಿ, ನಮ್ಮ ನಿಮ್ಮೆಲ್ಲ ರಕ್ಷಣೆಗಾಗಿ ಅಲ್ಲಿ ಸೇವೆ ಮಾಡತ್ತಾರಂದ್ರೆ ಪುಂಡ್ಲಿಕಣ್ಣವರಿಗೆ, ಅವರ ಧರ್ಮ ಪತ್ನಿಯವರಿಗೆ, ಅವರ ಮಕ್ಕಳಿಗೆ, ಇಡೀ ಪಟಾತ್ ಫ್ಯಾಮಿಲಿಯವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿಕ್ಕೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. 2ನೇ ವಿಷಯ ನಾನು ನಿಮ್ಮ ಮುಂದೆ ಗಮನಕ್ಕೆ ತರಲಿಕ್ಕೆ ಇಷ್ಟಪಡೋದು ಬಂಧುಗಳೇ, ಇವತ್ತು ನಮ್ಮ ಮನೆ ಮಗ ಮನೆ ಬಿಟ್ಟು ಹೊರಗಡೆ ಹೋತಂತಂದ್ರೆ ಅವನು ಫೋನ್ ಬರಲಿಲ್ಲ ಅಂದ್ರೆ ವಿಚಾರ ಮಾಡ್ತೀವಿ ನಾವು. ಸಾಯಂಕಾಲ ಯಾಕೋ ನಮ್ಮ ತಮ್ಮನ ಫೋನ್ ಬರಲಿಲ್ಲಲ್ಲ, ನನ್ನ ಮಗನ ಫೋನ್ ಬರಲಿಲ್ಲಲ್ಲ, ನಮ್ಮ ಅಕ್ಕನ ಫೋನ್ ಬರಲಿಲ್ಲ ಅನ್ನುವಂಥ ವಿಚಾರವನ್ನು ಮಾಡ್ತೀವಿ ನಾವು ಸಾಯಂಕಾಲ, ಜಸ್ಟ್ ಒಂದು ದಿನಕ್ಕೆ. ಇವತ್ತು ಹಂಗೆ ಪಟಾತ್ ಫ್ಯಾಮಿಲಿಯವರು ಇಲ್ಲಿ ಇಷ್ಟು ವಿಜೃಂಭಣೆ ಮಾಡತ್ತಾರ, ಅವ್ರ ಧರ್ಮ ಪತ್ನಿಯ ಸ್ಥಾನದಲ್ಲಿ ತಾವು ನಿಂತು ನೋಡ್ರಿ, ಅವರ ಫ್ಯಾಮಿಲಿಯವ್ರ ಸ್ಥಾನದಲ್ಲಿ ತಾವು ನಿಂತು ನೋಡ್ರಿ, ಒಂದು ದಿನ ಅವ್ರ ಮನೆಗೆ ಫೋನ್ ಬರಲಿಲ್ಲ ಅಂದ್ರೆ ಅವ್ರು ಎದಿ ಎಷ್ಟು ಡವಾಡವ ಅಂತ ಹೊಡಿತಿರ್ಬೇಕು. ಅಲ್ಲಿ ಏನಾಗಿತ್ತು, ಏನು ಫೋನ್ ಬರಲಿಲ್ಲ, ಮಾತಾಡಲಿಲ್ಲ, ಇಂಥ ಒಂದು ಸನ್ನಿವೇಶವನ್ನು ಇವತ್ತು ಪುಟ್ಟ ಗ್ರಾಮವಾದಂಥ ಮಬ್ನೂರ್ ಗ್ರಾಮದಲ್ಲಿ ಇಂಥ ಒಂದು ಫ್ಯಾಮಿಲಿ ಇದೆ ಅಂತಂದ್ರೆ ಅದಕ್ಕೆ ನಾನು ಹೆಮ್ಮೆ ಪಡ್ತೇನೆ ಬಂಧುಗಳೇ. ಯಾಕಂದ್ರೆ ನಾ ಕೊಡುವಂಥ ಪಗಾರ, ನಾ ಕೊಡುವಂಥ ಗೌರವ ದೊಡ್ಡದಲ್ಲ. ಸುಮಾರು 28 ವರ್ಷಗಳ ಕಾಲ, ಇವತ್ತು ಹಬ್ಬ ಬಂತು, ಯುಗಾದಿ ಬಂತು, ದೀಪಾವಳಿ ಬಂತು, ಮನೆಯಾಗ ಯಾವುದ್ರ ಮದುವೆ ಇರ್ತಾವ, ಮುಂಚಿರ್ತಾವ, ಆ ಧರ್ಮ ಪತ್ನಿ ಅವ್ರ ಮಕ್ಕಳು ಅವ್ರ ಒಂದು ಆ ಸ್ಥಾನವನ್ನು ಅಂದರೆ ಎಷ್ಟು ನೆನೆಸ್ತಿರ್ಬೇಕು. ಯಾಕಂದ್ರೆ ನಮ್ಮ ಮನೆಯಾಗ ಯಾವುದಾದ್ರೂ ಒಂದು ಫಂಕ್ಷನ್ಗೆ ಯಾರು ಬರಲಿಲ್ಲ ಅಂದ್ರೆ ಎಷ್ಟು ಕೆಟ್ಟ ಅನ್ನಿಸ್ತದೆ. ಇವತ್ತಿನ ಅವ್ರ ಧರ್ಮ ಪತ್ನಿಯ ಸ್ಥಾನದಲ್ಲಿ ನಿಂತು ನೋಡ್ರಿ ನೀವು, ಆ ಹೆಣ್ಮಗಳು ಎಷ್ಟು ತಾಳ್ಮೆಯನ್ನು ವಹಿಸಿರ್ಬೇಕು, ಅವ್ರ ಮಕ್ಕಳು ಎಷ್ಟು ತಾಳ್ಮೆಯನ್ನು ವಹಿಸಿರ್ಬೇಕು, ಅವ್ರ ಫ್ಯಾಮಿಲಿ ಎಷ್ಟು ತಾಳ್ಮೆಯನ್ನು ವಹಿಸಿರ್ಬೇಕು, ಅಂದಾಗ ಮಾತ್ರ ನಾವು ಇವತ್ತು ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಒಂದು ಮೆರಗು ಬರ್ತದೆ ಬಂಧುಗಳೇ. ಕೇವಲ ನಾವು ಬಂದೀವಿ, DJ ಹೊಡೆದೀವಿ, ಚಪ್ಪಾಳಿ ಹೊಡೆದೀವಿ, ಅವ್ರಿಗೆ ಮಾಲೆ ಹಾಕೀವಿ, ಫೋಟೋ ಕೊಟ್ಟೀವಿ, ಹೋಗಿವಲ್ಲ, ಅವ್ರ ಸ್ಥಾನದಲ್ಲಿ ನಾವು ನಿಂತು ನೋಡ್ಬೇಕು ಇವತ್ತು. ಅದಕ್ಕಾಗಿ ನಾನು ಇವತ್ತು ನನ್ನ ದವಾಖಾನೆಯನ್ನು 1/2 ದಿನ ಮೇಡಮ್ ಅವ್ರ ಕೈ ಹಾಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಇವತ್ತು ಅಲ್ಲಿ ನಾನು ಪ್ರೆಸೆನ್ಸಿಯನ್ನು ತೋರಿಸ್ಬೇಕಂತೇಳಿ ನನ್ನ ದವಾಖಾನೆ ಹಾಪಡೆ ಮೇಡಮ್ ಅವ್ರ ಕೈ ಹಾಕಿ ನಾನು ಇವತ್ತು ಕೊಟ್ಟು ಬಂದೆ. ಆದರೆ ಈ ಒಂದು ಸ್ಟೇಜ್ನಲ್ಲಿ ಬರ್ತೀನಿ, ಇಲ್ಲಿ ಕುಂದಿರ್ತೇನೆ ಅನ್ನುವಂಥ ನಾನು ಗೆಸ್ ಇದ್ದಕ್ಕಿಲ್ಲ. ಆದರೂ ಸರ್ ಪುಂಡ್ಲಿಕಣ್ಣವರ ಸಮಸ್ತ ಮುನವಳ್ಳಿ, ಸೌದತ್ತಿ, ಬೆಳಗಾವ, ಕರ್ನಾಟಕ ಸಮಸ್ತ ಜನತೆಯ ಪರವಾಗಿ, ನನ್ನ ವೈಯಕ್ತಿಕವಾಗಿ, ನಮ್ಮ ನಿಮ್ರ ಆಸ್ಪತ್ರೆಯ ಪರವಾಗಿ ನಾನು ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿ, ಮುಂದಿನ ತಮ್ಮ ಒಂದು ನಿವೃತ್ತಿ ಜೀವನ ಇನ್ನೂ ಒಳ್ಳೆಯದಾಗಲಿ, ತಮ್ಮ ಒಂದು ನೇತೃತ್ವದಲ್ಲಿ ಈ ಒಂದು ಮಬ್ನೂರ್ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಯುವಕರು ಸೇನೆಗೆ ಸೇರಲಿ, ಒಂದು ಒಳ್ಳೆಯ ಭಾರತ ಮಾತೆಯ ಒಂದು ಕಿಚ್ಚನ್ನು ಅವರ ಎದೆಯಲ್ಲಿ ಇಟ್ಟುಕೊಂಡು ಭಾರತ ಮಾತೆಯ ರಕ್ಷಣೆ ಮಾಡುವಂತಾಗಲಿ ಅಂಥೇಳಿ ನನ್ನನ್ನು ಕರೆಸಿ ಒಂದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಬ್ನೂರ್ ಗ್ರಾಮದ ಸಮಸ್ತ ಜನತೆಗೆ ನಾನು ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತಿಗೆ ವಿರಾಮ ಹೇಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲಿಗೆ ಗ್ರಾಮದ ಆರಾಧ್ಯ ದೇವರಾದ ಕರಿಸಿದ್ದೇಶ್ವರನ್ನು ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ಸತತವಾಗಿ 28 ವರ್ಷಗಳ ಕಾಲ ಭಾರತ ಮಾತೆಯ ಸೇವೆಯನ್ನು ಮಾಡಿ ಮರಳಿ ತಾಯ್ನಾಡಿಗೆ ಆಗಮಿಸಿರುವಂಥ ಪುಂಡ್ಲಿಕ್ ಬಸಪ್ಪ ನಡ್ನಳ್ಳಿಯವರಿಗೂ ಹಾಗೂ ಅವರ ಧರ್ಮ ಪತ್ನಿಗೂ ಹಾಗೂ ಅವರ ತಾಯಿಗೂ ನನ್ನ ಮೊದಲ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಪರಮ ಪೂಜ್ಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ವೇಳೆ ಅಭಾವದಿಂದ
ಯಾಕಂದ್ರೆ ಬೈರಕದಾರ್ ಸರ್ ಹೇಳ್ಯಾರ, ಯಾಕಂದ್ರೆ ಕಾರ್ಯಕ್ರಮಗಳು ಭಾಳ ಅದಾವ ಮತ್ತು ವೇಳೆ ಅಭಾವದಿಂದ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ ಮಬ್ನೂರು ಗ್ರಾಮದ ಗ್ರಾಮ ಪಂಚಾಯಿತಿಯ ಪ್ರಥಮ ಪ್ರಜೆ ಆದ ನಿಂಗವ್ವ ಗೋಪಾಲ್ ಮೇಟಿ ಅವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಅದೇ ಥರನಾಗಿ ಈಗ ತಾನೇ ಮಾತನಾಡಿ ವೇದಿಕೆ ಮೇಲೆ ಆಸನರಾಗಿರುವಂಥ ಪ್ರಸಿದ್ಧ ಡಾಕ್ಟರ್ ಆಗಿರುವಂಥ ಬೈರಕದಾರ್ ಸರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಅದೇ ಥರನಾಗಿ ದಿ ಕನಕದಾಸ ಕುರಿ ಉಣ್ಣೆ ಉತ್ಪಾದಕ ಸಹಕಾರಿ ಸಂಘದ ಅಧ್ಯಕ್ಷರಾದ ವಿಠಲ್ ಮಾಯಪ್ಪ ಮಳಲಿ ಅವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಅದೇ ಥರನಾಗಿ ಇನ್ನೋರ್ವ ಊರಿನ ಹಿರಿಯರಾದ ಪುಳ್ಳಿ ಹೊನ್ನಪ್ಪ ಮೇಟಿ ಅವರಿಗೂ ನನ್ನ ನಮಸ್ಕಾರಗಳು ತಿಳಿಸುತ್ತಾ ಈ ವೇದಿಕೆ ಮೇಲೆ ಆಸನರಾಗಿರುವಂಥ ನಿವೃತ್ತ ಸೈನಿಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ವೇದಿಕೆ ಮೇಲೆ ಇನ್ನೂ ಹೆಚ್ಚು ವೇದಿಕೆ ಮೇಲೆ ಆಸನರಾಗಿರುವಂಥ ಎಲ್ಲ ಗುರು ಹಿರಿಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈಗ ತಾನೇ ಎಲ್ಲ ತಾಯಿಯಂದವರು ಆರತಿಯನ್ನು ತೆಗೆದು ಬಂದು ಇವತ್ತು ಇದನ್ನು ಮಾಡಿದಂಥ ಎಲ್ಲ ತಾಯಿಯಂದರಿಗೂ ಹಾಗೂ ಯುವಕರಿಗೂ ಹಾಗೂ ಮುದ್ದು ಮಕ್ಕಳಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಯಾಕಂದ್ರೆ ದೇಶ ಸೇವೆಯನ್ನು ಮಾಡಿ ಇವತ್ತು ತಾಯಿನಾಡಿಗೆ ಬಂದು ಇವತ್ತು ತನ್ನ ಜೀವನವನ್ನು ನಡೆಸುತ್ತಿರುತ್ತಾರೆ. ಅದಕ್ಕೆ ಇವನ ಆರವ ಎಂದು ಎನಿಸದರೆಯಾ, ಇವ ನಮ್ಮವ ಎನಿಸರೆಯಾ ಅನ್ನುವಂಗೆ ಕನಕದಾಸರ ತತ್ವದಡಿಯಲ್ಲಿ ಪುಂಡ್ಲಿಕ ಮೇಟಿ ಅವರು ಇವತ್ತು 28 ವರ್ಷಗಳ ಕಾಲ ಸತತ ಪುಂಡ್ಲಿಕ ನಡ್ನಳ್ಳಿ ಅವರು ಇವತ್ತು ಮಳೆ ಚಳಿ ಗಾಳಿ ಬಿಸಿಲು ಅನ್ನದೆ ದೇಶ ಸೇವೆಯನ್ನು ಮಾಡಿ ಬಂದವರು. ಇವತ್ತು ಅವ್ರ ಅಲ್ಲಿ ಗಡಿಯೊಳಗೆ ಅವ್ರ ದೇಶ ಸೇವೆಯನ್ನು ಮಾಡಿದವರು ಅಂತೇಳಿ ಇವತ್ತು ನಾವು ಇವತ್ತಿಲ್ಲ ಏನಂತಂದ್ರೆ ಆರಾಮ ಊಟ ಮಾಡಿ ನಿದ್ದೆ ಮಾಡಿ ಚೈನಿ ಮಾಡಿ ಲಗ್ನ ಮೋಜು ಮಜಲು ಮಾಡ್ತೀವಿ. ಅವ್ರು ಇಲ್ಲ ಅಂದ್ರೆ ಪರದೇಶದವ್ರು ಇವತ್ತು ರಾಷ್ಟ್ರದ ನಮ್ಮ ಭಾರತ ದೇಶದೊಳಗೆ ನುಗ್ಗಿ ಇವತ್ತು ಅಲ್ಲೋಲ್ ಕಲ್ಲೋಲು ಮಾಡ್ತಾರೆ. ಅದಕ್ಕೆ ಯಾರ ತಾಯಿನಾಡಿಗೆ ಸೇವೆ ಮಾಡಿದರಲ್ಲಿ ಪ್ರಥಮವಾದಂಥ ನಮ್ಮ ಊರಿನ ಹಿರಿಯರಾದಂಥ ಇನ್ನೂ ಭಾಳ ಮಂದಿ ಇದ್ದಾರೆ, ಅದರೊಳಗೆ ನಮ್ಮ ಪುಂಡ್ಲಿಕನೂ ಒಬ್ಬರು ಅಂತ ಹೇಳ್ತೇನೆ. ಯಾಕಂದರೆ ವೇಳೆ ಅಭಾವದಿಂದ ಹೆಚ್ಚು ಹೇಳೋದಿಲ್ಲ, ದೇವರು ಅವ್ರಿಗೆ ಇನ್ನೂ ಆಯುಷ್ಯ ಆರೋಗ್ಯ ಹೆಚ್ಚು ಕೊಟ್ಟು ಇನ್ನೂ ಇಂಥ ಒಂದು ತಮ್ಮ ಏನು ದೇಶ ಸೇವೆಯನ್ನು ಮಾಡಲಿಕ್ಕೆ ಇನ್ನೂ ಯುವಕರನ್ನು ಪ್ರೋತ್ಸಾಹಿಸಿ ತಯಾರು ಮಾಡಿ ದೇಶ ಸೇವೆಯನ್ನು ಮಾಡಲಿಕ್ಕೆ ಕಳಿಸುವಂಥ ಶಕ್ತಿ ತಾಯಿ ಜಗನ್ಮಾತೆ ಎಲ್ಲಮ್ಮ ಅವರಿಗೆ ಕೊಡಲಿ ಅಂತ ಹೇಳುತ್ತಾ ಇನ್ನೂ ಅವ್ರಿಗೆ ಏನಂತೆ ಅವ್ರ ಮಕ್ಕಳಿಗೂ ಅವ್ರ ಹೆಂಡರಿಗೂ ಅವರಿಗೂ ಎಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ಬರ್ಮಪ್ಪ ಸಿದ್ಲಿಂಗಪ್ಪ ಪಠಾತ್ ಹಿರಿಯರಿಗೆ ಒಂದು ಬಸವರಾಜ್ ಮಾದಾರವರು ಪುಷ್ಪಾರ್ಪಣೆಯನ್ನು ನೀಡುವುದರ ಮೂಲಕ ಅದನ್ನು ಮನಸಾರೆ ಹಾಡಿ ಹೊಗಳಿರತಕ್ಕಂಥ ಕಾರ್ಯಕ್ರಮದ ಭಾರತ್ ಮಾತಾ ಕೀ ವಂದೇ ವಂದೇ. ಇವತ್ತಿನ ಕಾರ್ಯಕ್ರಮ ನಮ್ಮೂರಿನ ಸೈನಿಕ ಶ್ರೀ ಪುಂಡ್ಲಿಕಣ್ಣ ನಡ್ನಳ್ಳಿ ಅವರ ನಿವೃತ್ತಿ ಹೊಂದಿ 28 ವರ್ಷಗಳ ಕಾಲ ಭಾರತ ಮಾತೆ ಸೇವೆ ಮಾಡಿ ನಿವೃತ್ತಿ ಹೊಂದಿ ನಮ್ಮ ಸ್ವಗ್ರಾಮಕ್ಕೆ ಬಂದಿದ್ದಾರೆ. ಇವತ್ತು ಎಂಥ ಪುಣ್ಯಪ್ಪ ಅಂದ್ರೆ ಅವರು ನಮ್ಮ ಊರಿಗೆ ಆಗಮಿಸಿದ್ದು ಅವರ ನಿವೃತ್ತಿ ಹಾಗೂ ಜನ್ಮದಿನವೂ ಕೂಡ. ಇವತ್ತು ನಾವೆಲ್ಲರೂ ನಮ್ಮೂರಿನ ಹಿರಿಯ ಗಣ್ಯರು ಹಾಗೂ ಎಲ್ಲರೂ ಕೂಡಿ ನಾವು ಅವರನ್ನ ಭಾಳ ವಿಜೃಂಭಣೆಯಿಂದ ಸ್ವಾಗತಿಸಿಕೊಂಡು ಅವರ ಜನ್ಮ ದಿನಾಚರಣೆಯ ದಿವಸ ಇವತ್ತು ನಮ್ಮ ಊರಿಗೆ ಬಂದಿದ್ದಾರಂದ ಅವರು ಎಂಥ ಸೌಭಾಗ್ಯಪ್ಪ ಅಂತಂದ್ರೆ ಇವತ್ತು ಮಗ ಮನೆ ಬಿಟ್ಟು ಹೋಗಿದ್ದ ಮತ್ತು ತಾಯಿಯ ಮಡಿಲಲ್ಲಿ ಮತ್ತು ಹುಟ್ಟಿ ಬೆಳೆದು ಬಂದಂತ ಹೇಳ್ಕರ ನಾವು ಬಹಳ ಸಂತೋಷದಿಂದ ಆತ್ಮೀಯದಿಂದ ಇವತ್ತು ನಾನು ಬಯಸ್ತಾ ಇದ್ದೇನೆ. ಪ್ರಿಯ ಬಂಧುಗಳೇ, ಇವತ್ತಿನ ದಿವಸ ಬಹಳ ಸಂತೋಷವಾದ ಸಮಯ. ಯಾಕಂದ್ರೆ ಸಕಲರೂ ಸುಖವಾಗಿ ಬಾಳಲಿ, ಸಕಲ ಸಂಕಟ ನೀಗಲಿ, ಸಕಲರಿಗೂ ಕಲ್ಯಾಣವಾಗಲಿ, ಸಕಲ ದುಃಖವೂ ಸರಲಿ ಅನ್ನುವಂಥ ಮಾತನ್ನ ಇವತ್ತು ನಾನು ಹೇಳ್ತಾ ಇದ್ದೇನೆ. ಯಾಕಪ್ಪ ಅಂತಂದ್ರೆ ಒಬ್ಬ ಸೈನಿಕ ನಮ್ಮ ಗುರುಗಳು ಹೇಳಿದರು, ಬಂದ ತಕ್ಷಣ ಏನು ಹೇಳಿದ್ರಪ್ಪ ಅಂತಂದ್ರೆ ಇವತ್ತಿನ ದಿವಸ ನಮ್ಮ ಭಾರತೀಯ ಧ್ವಜ
ಮತ್ತು ನಮ್ಮ ಭಾರತದಲ್ಲಿರುವತಕ್ಕಂಥ ಎಲ್ಲ ನಾಗರಿಕರು ಸುರಕ್ಷಿತವಾಗಿ ಈ ದೇಶದಲ್ಲಿ ಇರಬೇಕಾದ್ರೆ ಈ ದೇಶದ ವೀರ ಯೋಧರು ಕಾರಣ ಅಂತ ಹೇಳಲು ನಾನು ಬಯಸ್ತಾ ಇದ್ದೇನೆ ಬಂಧುಗಳೇ. ಯಾಕಪ್ಪ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಎಂತೆಂಥ ಇವತ್ತಿನ ದಿವಸ ನೋಡ್ರಿ, ಮೊದಲು ಏನಾಗ್ತಿತ್ತಪ್ಪ ಅಂತಂದ್ರೆ ಬಹಳ ಸಾಧನವಾಗಿ ಇರ್ತಿದ್ದಿಲ್ಲ. ಒಂದೊಂದು ಸಮಯದಲ್ಲಿ ನಮ್ಮ ದೇಶದಲ್ಲಿ ಎಂಥ ಒಂದು ಪರಿಸ್ಥಿತಿ ಇತ್ತು ಅಂತಂದ್ರೆ ಸುರಕ್ಷತೆಯ ಬಹಳ ಕಮ್ಮಿ ಇತ್ತು. ಇವತ್ತಿನ ಕಾರಣದಲ್ಲಿ ಬಹಳ ಡೈನಾಮಿಕವಾಗಿ ಇವತ್ತಿನ ದಿವಸ ಭಾರತ ಸೇನೆಯಲ್ಲಿ ಶಸ್ತ್ರಾಸ್ತ್ರಗಳಾಗಲಿ ವಿಮಾನಗಳಾಗಲಿ ಯಾವುದೇ ಥರದಿಂದ ಎಲ್ಲ ಸುವಿಧೆಗಳು, ಮೊದಲು ನಾವು ರಿಸರ್ವೇಷನ್ ಮಾಡಿಕೊಂಡು ಹೋಗಬೇಕಾಗಿತ್ತು. ಯಾಕಪ್ಪ ಅಂತಂದ್ರೆ ರೈಲ್ವೆಯಲ್ಲಿ ನಮಗೆ ಟಿಕೆಟ್ ಸಿಗ್ತಿದ್ದಿಲ್ಲ. ಇವತ್ತಿನ ಸವಲತ್ತುಗಳು ಬಹಳ ಕೊಟ್ಟಿದ್ದಾರೆ ಭಾರತ ದೇಶದವರು. ಭಾರತ ಸೈನಿಕ ಇವತ್ತು ಸುರಕ್ಷಿತವಾಗಿರಬೇಕಾದ್ರೆ ಇವತ್ತಿನ ರಾಜನೇತಾಗಳು ಕೂಡ ಭಾಳ ನಮ್ಮ ಸೈನಿಕರಿಗೆ ಮಹತ್ವವನ್ನು ಕೊಡ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ಒಂದು ಸ್ವಲ್ಪ ಬದಲಾವಣೆ. ಯಾಕಪ್ಪ ಅಂತಂದ್ರೆ ಯಾವ ಸಮಯದಲ್ಲಿ ಏನಾಗತ್ತೋ ಪಾಕಿಸ್ತಾನ ಇವತ್ತು ಚೈನಾ ಮತ್ತು ಇವೆರಡು ದೇಶಗಳು ನಮಗೆ ದುಶ್ಮನ್ ವೈರಿಗಳಾಗಿರ್ತಾರೆ. ಯಾವಾಗಲೂ ಯಾವಾಗ ಸಮಯದಲ್ಲಿ 24/7 ನಾವು ಸೇವೆಯಲ್ಲಿ ಮಾಡಬೇಕಾಗತ್ತೆ. ಇವತ್ತಿನ ದಿವಸ ಒಬ್ಬ ಮನೆಯಾಗ ಒಬ್ಬ ಮಗಗೆ ಏನಾದರೂ ಒಂದು ಎಕ್ಸ್ಟ್ರಾ ಕೆಲಸ ಹೇಳಿದ್ರೆ ಏನು ನನಗೆ ಇವತ್ತು ಆಗೋದಿಲ್ಲ ಅಂತ ಹೇಳ್ತಾನೆ. ಹಂಗೆ ವರ್ಷಗಳ ಬಹಳ ಸುಲಭವಲ್ಲ. ಯಾರಾದರೂ ಒಂದು ವಾರಗಳ ಕಾಲ ಹೊರಗಡೆ ಹೋಗಿ ನೋಡ್ರಿ, ಆಗ ತಮಗೆ ಗೊತ್ತಾಗತ್ತೆ ನಮ್ಮ ತಾಯಿಯನ್ನು ಬಿಟ್ಟು, ನಮ್ಮ ತಂದೆಯನ್ನು ಬಿಟ್ಟು, ನಮ್ಮ ಬಂಧು ಬಳಗಳನ್ನು ಬಿಟ್ಟು ನಮ್ಮ ಹೆಂಡ್ರ ಮಕ್ಕಳು ಆಜಾ ಆಜಾ ಜಿಂದೆ ಶಾಮಿ ಆನೆ ಕೇತಲೆ ಆಜಾ ಜರಿವಾರೆ ನೀಲೆ ಆಸಮಾನೆ ಕೇತಲೆ ಆಜಾ ಆಜಾ ಜಿಂದೆ ಶಾಮಿ ಆನೆ ಕೇತಲೆ ಆಜಾ ಜರಿವಾರೆ ನೀಲೆ ಆಸಮಾನೆ ಕೇತಲೆ ಒಂದೇ. ಧನ್ಯವಾದ. ನಮ್ಮ ತಮ್ಮೆಲ್ಲರ ಆರಾಧ ದೇವರಾದಂಥ ಶ್ರೀ ವೀರೇಶ್ವರ ಪಾದಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ನಾಡು ನುಡಿ ನಮ್ಮ ದೇಶಕ್ಕಾಗಿ ಪ್ರಾಣವನ್ನು ತೆತ್ತ ಆ ವೀರ ಯೋಧರನ್ನು ಮನದಲ್ಲಿ ನೆನೆಯುತ್ತಾ ಮತ್ತು ಈ ವೇದಿಕೆ ಮೇಲೆ ಆಸೀನರಾದಂಥ ಶ್ರೀಗಳ ಪಾದಕ್ಕೆ ವಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ನಡ್ನಳ್ಳಿಯವರ ತಾಯಿಯವರಿಗೆ ಪಾದಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ಮತ್ತು ನಡ್ನಳ್ಳಿ ಅವರ ಧರ್ಮ ಪತ್ನಿಯವರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ಈ ಊರಿನ ಎಲ್ಲ ಗುರು ಹಿರಿಯರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಮತ್ತು ವಿದ್ಯಾರ್ಥಿಗಳಿಗೂ ಮತ್ತು ಮಾಜಿ ಸೈನಿಕರಿಗೂ ಎಲ್ಲರಿಗೂ ನನ್ನ ವಂದನೆಗಳು ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈಗ ನಮ್ಮ ಎಲ್ಲರಿಗೂ ಗೊತ್ತಾದ ವಿಷಯ, ನಮ್ಮ ನಡ್ನಳ್ಳಿಯವರು 28 ಕಾಲ ಸೇವೆಯನ್ನು ಸಲ್ಲಿಸಿದ ಸ್ವಗ್ರಾಮಕ್ಕೆ ಆಗಮಿಸಿದ್ದಾರೆ. ಇದು ಬಹಳ ಖುಷಿಯಾದ ವಿಷಯ. ಯಾಕಂದರೆ 28 ಅಲ್ಲಿ ಇಲ್ಲಿ ಬಹಳ ಕಡೆ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ತಾಯ್ನಾಡಿಗೆ ಮರಳಿದ್ದಾರೆ. ಇದು ಈ ಒಂದು ಜಾತ್ರೆ, ಇದು 4 ಮಬ್ನೂರಲ್ಲಿ ನಡೆದದ್ದು. ತಾವು ಮುಂಜಾನೆ ಈ ಒಂದು ಬಿಸಿಲಿನಲ್ಲಿ ಯಾವುದೇ ಒಂದು ಲೆಕ್ಕ ಮಾಡದೆ ಅವನನ್ನು ಬರಮಾಡಿಕೊಂಡಿರಿ. ಆ ಕತ್ರಿಯಿಂದ ನಮ್ಮ ತಾಯಂದಿರು ಆರತಿಯನ್ನು ತಂದಿದ್ದರು. ನಾವೆಲ್ಲ ಶೂಗಳನ್ನು ಧರಿಸಿದ್ದು, ಅವರು ಬರಿಗಾಲದಿಂದ ಇದ್ದರು. ಸುಡು ಬಿಸಿಲಿನಲ್ಲಿ ಈ ಒಂದು ಹಬ್ಬವನ್ನು ಬಿಟ್ಟು ಈ ನಮ್ಮ ದೇಶದ ಹಬ್ಬಕ್ಕಾಗಿ
ನಮ್ಮ ಸೈನಿಕರ ಹಬ್ಬಕ್ಕಾಗಿ ಭಾಗವಹಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮತ್ತು ನಡ್ನಳ್ಳಿ ಅವರು ಸಿ ಆರ್ ಪಿ ಎಫ್ ಅಂದರೆ ತಮಗೆ ತಿಳಿಸ್ತೇನೆ ಇದು ಏನಪ್ಪ ಅಂತ. ಈಕರ ಸಿ ಆರ್ ಪಿ ಎಫ್ ಅಂದ್ರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಇದು ಒಂದು ಆರ್ಮಿದು ಒಂದು ಅಂಗ. ಇವ್ರ ಕೆಲಸ ಏನಂದ್ರೆ ನಮ್ಮ ದೇಶದಲ್ಲಿ ಒಳ್ಳೆಯ ಒಂದು ಮುಖ್ಯವಾದ ಕೆಲಸ ಇದೆ ಸಿ ಆರ್ ಪಿ ಎಫ್ ಅಂದರೆ. ಯಾವುದೇ ಒಂದು ಪ್ರದೇಶದಲ್ಲಿ ಜಮ್ಮು ಕಾಶ್ಮೀರ ಆಗಲಿ, ಆಸಾಮ್ ಆಗಲಿ, ಮತ್ತು ನಮ್ಮ ಬೆಂಗಳೂರು ಆಗಲಿ, ಮತ್ತು ಉಳುಕಿದ ರಾಜ್ಯದೊಳಗೆ ಎಲ್ಲೇ ದಂಗಾ ಪ್ರಸಾದ ಆದರೆ ಇವರು ನೇಮಕ ಆಗ್ತಾರೆ. ಮತ್ತು ಇಲೆಕ್ಷನ್ ಡ್ಯೂಟಿ, ಯಾವುದೇ ಒಂದು ಇಲೆಕ್ಷನ್ ಡ್ಯೂಟಿಗೆ ಇವರು ಹಾಜರಾಗ್ತಾರೆ. ಇದಲ್ಲದ ಮತ್ತು ಆರ್ಮಿಗೆ ಯಾವುದೋ ಒಂದು ಗಂಡಾಂತರ ಬಂದಾಗ ಎಲ್ಲರಿಗೂ ಸಹಾಯ ಮಾಡ್ತಾರೆ. ಇದೊಂದು ಮುಖ್ಯವಾದ ಇವ್ರದ್ದು ಕೆಲಸ ಇರ್ತೈತಿ. ಮತ್ತು ಈಗ ಗಡಿಯಲ್ಲಿ ನೀವೆಲ್ಲ ತಿಳ್ಕೊಂಡಿರ್ಬೇಕು, ಏ ಮಿಲಿಟ್ರಿ ಅವ್ರು ಐಸ್ ಆರಾಮ ಇರ್ತಾರೆ, ಆರಾಮ್ ಉಣ್ಕೊಂತಿರ್ತಾರೆ ಅಂತೇಳಿ ನಿಮಗೆಲ್ಲ ಅನಿಸ್ತಿರ್ಬೋದು. ನಮ್ಮ ಗಡಿ ಅಂದರೆ ಹೆಂಗಿರ್ತಾವಂದ್ರೆ ಗಡಿಯಲ್ಲಿ ಯಾವುದೇ ಒಂದು ಗಿಡ ಗಂಟಿ ಪ್ರಾಣಿ ಪಕ್ಷಿ ಯಾವುದೂ ಇರುವುದಿಲ್ಲ. ಅಲ್ಲಿ ಕೇವಲ ಮಾತ್ರ ಬರ್ಪಿರ್ತತಿ, ಕರಿದಾದ ಗುಡ್ಡದಿರ್ತತಿ. ಯಾರ್ದಾರು ಜೋಡಿ ಮಾತಾಡಬೇಕಂದ್ರೆ ಯಾರೂ ಇರುವುದಿಲ್ಲ. ಮಾತಾಡಬೇಕಂದ್ರೆ ನಮ್ಮದು ಒಂದು ಬಂದೂಕ ಇರ್ತೈತಿ, ಬಂದೂಕ ಜೋಡಿ ಏನು ಮಾತಾಡೋದು. ಆದರೂ ನಾವು ಏನಾದ್ರು ಒಂದು ಮಾತಾಡಬೇಕಾದ್ರೆ ಡೌನ್ ಬರಬೇಕಾಗ್ತೈತಿ. ಡೌನ್ ಬಂದು ಸಿಟಿಗೆ ಬಂದಾಗ ಮಾತ್ರ ಎಲ್ಲರ ಜೋಡಿ ಮಾತಾಡೋದು. ನಮ್ಮ ದೇಶಭಕ್ತಿ ಯಾವ ರೀತಿ ಇರ್ತೈತಿ ಅಂತ ಅನ್ನೋದು ನನಗೆ ಒಂದು ಘಟನೆ ಹೇಳ್ತೀನಿ. ನಾನು ಇಲ್ಲಿ ಮುನ್ನೋಳಿಗೆ ಸೂಟಿ ಬಂದಾಗ ನನ್ನ ದರ್ಭದ ಪತ್ನಿ ತುಂಬ ಗರ್ಭಿಣಿ ಇದ್ದರು. ಯಾವುದೋ ಒಂದು ವ್ಯಕ್ತಿ, ಒಬ್ಬ ಹೆಣ್ಮಗಳು ತನ್ನ ಗಂಡ ತನ್ನ ಜೊತೆಯಲ್ಲಿ ಇದ್ದಾಗ ಅದು ಅವರಿಗೆ ಒಂದು ಧೈರ್ಯ ಇರ್ತದೆ. ಆ ಒಂದು ಸಂದರ್ಭದಲ್ಲಿ ನನಗೆ ಕಾರ್ಗಲ್ ಯುದ್ಧದ ಕಾಲ ಬರ್ತೈತಿ. ಕಾರ್ಗಲ್ ಯುದ್ಧದ ಒಂದು ಲೆಟ್ರ್ ಬಂದಾಗ ನಾನು ಧರ್ಮಪತ್ನಿಯನ್ನು ಅವರು ತುಂಬ ಗರ್ಭಿಣಿ ಇದ್ದಾಗ ಅವ್ರನ್ನ ಬಿಟ್ಟುಕೊಟ್ಟೆ. ಯಾಕಂದರೆ ದೇಶ ಪೈಲೆ, ಆ ಬಳಿಕ ನಮ್ಮದೆಲ್ಲ ಕುಟುಂಬ. ಆಗ ನಾನು ಕಾರ್ಗಲ್ ಯುದ್ಧಕ್ಕೆ ಹೋದೆ. ಕಾರ್ಗಲ್ ಯುದ್ಧಕ್ಕೆ ಹೋದಾಗ ಅಲ್ಲಿ ನಾನು ಹೋದ ನಂತರ ಒಂದು 5-6 ದಿವಸಕ್ಕೆ ನನ್ನ ಧರ್ಮದ ಬತ್ತಿಗೆ ಡೆಲಿವರಿ ಆಗ್ತದೆ. ಆದರೆ ನಾನು ಯುದ್ಧ ಮೈದಾನದಲ್ಲೇ ಇರ್ತೇನೆ. ಆದರೂ ಒಂದು ಯಾಕಂದರೆ ನಮ್ಮದು ಫಸ್ಟ್ ದೇಶ, ಆ ನಂತರ ನಮ್ಮದೆಲ್ಲ ಕುಟುಂಬ, ನಮ್ಮ ಹೆಂಡರು ಮಕ್ಕಳು ಇದೆಲ್ಲ ಅಲ್ಲಿ ಎಲ್ಲ ನಮ್ಮದು. ಯುದ್ಧ ಮುಗಿದ ನಂತರ ನಾನು ದೀಡು ವರ್ಷ ಆದ ನಂತರ ನಾನು ಮನೆಗೆ ಬನ್ನಿ. ಆವಾಗ ನನ್ನ ಮಗ ನನಗೆ ನನ್ನ ಹತ್ತಿರ ಬರೋದಿಲ್ಲ. ಯಾಕೆ ತಂದೆ ತಾಯಿ ಹಂತಕ್ಕಿದ್ರೆ ಮಗ ಗುರ್ತ ಇಡ್ತೈತಿ, ಆದರೆ ಆ ಮಗ ನನ್ನ ಹತ್ತಿರ ಬರೋದಿಲ್ಲ. ಆದರೂ ಆ ನಂತರ ಎಲ್ಲ ಅಡ್ಜಸ್ಟ್ ಆಯಿತು. ಇದನ್ನೆಲ್ಲ ನಾವು ಕುರ್ಬಾನ್ ಮಾಡಬೇಕಾಗ್ತೈತಿ. ಆದ್ದರಿಂದ ಎಲ್ಲ ಯುವಕರಲ್ಲಿ ನಾನು ಇಷ್ಟಪಡ್ತೀನಿ, ತಾವು ಸೈನಿಕರಾಗಿ ಒಂದು ದೇಶದಲ್ಲಿ ಹೋಗ್ರಿ, ದೇಶಭಕ್ತಿ ಅವನು ಬೆಳೆಸ್ರಿ ಅಂತೇಳಿ ಈ ಒಂದು 2 ಮಾತಾಡೋದಕ್ಕೆ ನನಗೆ ಆ ಸಮಯವನ್ನು ಕೊಟ್ಟದ್ದಕ್ಕೆ ಎಲ್ಲರಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ ನನ್ನ 2 ನುಡಿಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. 10 ಹಲವಾರು ವಿಚಾರವನ್ನು ಮುಂದಿಟ್ಟುಕೊಂಡು ಅಧ್ಯಕ್ಷೀಯ ನುಡಿಗಳನ್ನು ಆಡಿರತಕ್ಕಂಥ ಶ್ರೀಯುತ ಸುರೇಶ್ ಬಾಳಿಕೈಸರ್ ಅವರಿಗೆ ಅಭಿಮಾನದ ಅಭಿನಂದನೆಗಳನ್ನು ಹೇಳ್ತಾ ಈಗ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಶ್ರೀ ಬಸವರಾಜ ಸ್ವಾಮಿಗಳು ಚಿಕ್ಕ ಶಿವಾನಂದ ಮಠ ಮಬ್ನೂರ್ ಪರಮ ಪೂಜ್ಯರಿಂದ ಆಶೀರ್ವಚನ. ಜಯ ಮಂಗಲಂ, ಜಯ ನಮ. ಯಾರು ಅನ್ನಂಗಿಲ್ರಿ, ಜೈಕಾರ ಹಾಕೋದು ಟೈಮೂನು ಅಲ್ಲಿರ್ದು ಇನ್ನೇಮಿ ಹಾಕ್ರಿ ಜೈಕಾರ. ಬೋಲೋ ಭಾರತ ಮಾತಾ ಕೀ ವಂದೇ. ಅದಾರ್ರಿ ಹರ ಓಂ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ, ತಸ್ಮೈ ಶ್ರೀ ಗುರವೇ ನಮಃ. ತ್ರಿಲೋಕೆ ಸಂಪದಾಲಯಕ್ಕೆ ಸಮ್ಮುಲ್ಯಕ್ಕೆ ಬಿತ್ತೆ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೆ ನಮಃ. ಸದ್ಗುರು ಶಿವಾನಂದರ ಕತ್ತುಗದಿಗೆ ಅನಂತ ಕೋಟಿ ಪ್ರಣಾಮ ಸಮರ್ಪಣೆ ಮಾಡುತ್ತಾ ಯಾವ ಶ್ರೀಮದ್ ಜಗದ್ಗುರು ಆದಿಗುರು ಜಗದ್ಗುರು ರೇವಣ ಸಿದ್ದೇಶ್ವರ ಕರ್ತುಗದ್ದಿಗೆ ಅನಂತ ಕೋಟಿ ಪ್ರಣಾಮ ಸಮರ್ಪಣೆ ಮಾಡುತ್ತಾ
ಯರಗಟ್ಟಿ ತಾಲೂಕಿನ ಮಬ್ಬನೂರ ಗ್ರಾಮದ ಅಧಿಷ್ಠಾನ ದೇವತೆ ಆಗಿರತಕ್ಕಂಥ ರೇವಣ ಸಿದ್ದೇಶ ಕರಕಮಲ ಸಂಜಾತರು ಮಹಾನ್ ತಪಸ್ವಿ ಕರಿಸಿದ್ದೇಶ್ವರ ಪವಿತ್ರ ಪಾದಕ್ಕೆ ಭಕ್ತಿ ಪ್ರಣಾಮ ಸಮರ್ಪಣೆ ಮಾಡುತ್ತಾ, ಅದೇ ತೆರನಾಗಿ ಈ ನಾಡಿನ ಜಗನ್ಮಾತೆ ಭುವನೇಶ್ವರಿ ಪವಿತ್ರ ಪಾದಕ್ಕೆ ಭಕ್ತಿ ಪ್ರಣಾಮ ಸಮರ್ಪಣೆ ಮಾಡುತ್ತಾ, ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ವಿಷಯ ಯಾವುದಂತ ಕೇಳಿದ್ರೆ ಭಾರತೀಯ ಕೇಂದ್ರದ ಕೇಂದ್ರೀಯಾದಂಥ ಮೀಸಲ ಪೊಲೀಸ್ ಪಡೆಯಲೆಂದು CRPF 28 ವರ್ಷ ಸುದೀರ್ಘವಾಗಿ ಇರ್ತಕ್ಕಂಥ ಸೇವೆ ಸಲ್ಲಿಸಿದರು ಮಬ್ಬನೂರ ಗ್ರಾಮದ ಸ್ವರ್ಗಾಮಕ್ಕೆನ ಆಗಮಿಸುತ್ತಾರೆ. ಅವರು ಯಾರಪ್ಪ ಅಂತ ಕೇಳಿದ್ರೆ ನಮ್ಮ ಹೆಮ್ಮೆಯ ವೀರವಿದ್ದಂಥ ಶ್ರೀ ಬಸಪ್ಪ ಪುಂಡ್ಲಿಕ್ ಬಸಪ್ಪ ನಡ್ನೋಳಿ. ಇವರಾದರೂ ಕೂಡ ಆ ದೇಶ ಸೇವೆ ಅಂತಕ್ಕಂಥ 28 ವರ್ಷ ಕೂಡ ಆ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದು ಈಗೇನೇ ಹುಡುಗರ ಹತ್ತಾರಲ್ಲ, ಇವಾಗ ಸ್ವಲ್ಪ ಬಾಯ್ ಮಾಡಬೇಡ್ರಿ. ಹಂಗೆ ನೀವು ಯಾಕೆ ಒಂದು ಪಿಕ್ಚರ್ಗೆ ಹೋಗ್ಬೇಕಾದ್ರೆ ಹಾಯ್ ಹೀರೋ ಚಂದ ಅಂತಿರಲ್ಲ, ಅದು 3 ತಾಸು ಇರ್ತದೆ ನಿಮ್ಮ ಪಿಕ್ಚರ್. ಅದು 3 ತಾಸಿನೊಳಗೆ ಪಿಕ್ಚರ್ ಹೀರೋ ಯಾರು ತರ್ರಿ? ಪುನೀತೋ, ಹಾಂ, ರಾಜಕುಮಾರೋ ಅಂತ ಗೊತ್ತದಲ್ಲ ನಿಮಗೆ, ಹಾಂ. ಅದು ಹೆಂಗೆ 3 ತಾಸು ಪಿಕ್ಚರ್ ಹೆಂಗೆ ನೆನಪಿಟ್ಕೊಂಡಿರ್ತಲ್ಲ, ಆ ಪಿಕ್ಚರ್ ಶಾಶ್ವತ ಅಲ್ಲ. ಆ ಎಂಥವ್ರು ಬೇಕಂದ್ರೆ ಶಾಶ್ವತ ಇರ್ಬೇಕಂದ್ರೆ ನಮ್ಮಂಥ ಸೈನಿಕರು ಏನಿದಾರಲ್ಲ ಇವರು ಪುಂಡ್ಲಿಕ್ ಬಸಪ್ಪ ನಡ್ನೋಳಿ ಇವರಂಥವ್ರು ಹೀರೋಗಳಾಗಬೇಕು. ಹೀರೋಗಳಾದ್ರೆ ಏನಾಗ್ತದೆ, ನಮ್ಮ ದೇಶ ರಕ್ಷಣೆ ಮಾಡಿರ್ತಾರೆ. ಹಂಗೆ ಆ ನಮಗೇನು ಬೇಕಾದ ದೇಶ ರಕ್ಷಣೆ ಮಾಡೋಕ್ಕೆ ಏನು ಬೇಕು ರೀ? ಸೈನಿಕ ಬೇಕಾ? ಮತ್ತು ನಮ್ಮ ಪ್ರಜೆಗಳ ರಕ್ಷಣೆ ಮಾಡೋಕ್ರಿ ಯಾರು ಬೇಕು ರೀ? ರಾಜ್ಯಕ್ಕೆ ರಾಜರು ಬೇಕು, ಮತ್ತು ಧರ್ಮವನ್ನು ರಕ್ಷಣೆ ಮಾಡೋರು ಯಾರು ಬೇಕರು? ಸಂತರು ಮಹಾತ್ಮರು ಬೇಕು, ಹೌದಾ? ಮತ್ತು ವಿಶ್ವವನ್ನು ರಕ್ಷಣೆ ಮಾಡೋರು ಯಾರು ಬೇಕಂತಕ್ಕಂಥ ಆ ಪರಮಾತ್ಮ ಹಾಗೂ ಪಾರ್ವತಾದೇವಿ ಬೇಕು. ಅವರ ಆಶೀರ್ವಾದ ಇದ್ದರೂ ಕೂಡ ಸದಾ ಹೋಗಲು ಇಂಥ ಕಾರ್ಯಕ್ರಮ ಇಂಥ ಯುದ್ಧ ನಡೀತದೆ. ಸೈನಿಕರು ಕೂಡ ಭಾಳ ಹೆಮ್ಮೆ ಆಯ್ತು ರೀ, ಸಂತೋಷವಾಯಿತು. ನಡ್ನೋಳಿಯ ಪುಂಡ್ಲಿಕ ತಂದೆ ತಾಯಿ ಕೂಡ ಎಷ್ಟು ಪೂರ್ವಜಲದ ಪುಣ್ಯ ಮಾಡ್ಯಾರಂತ ಆ ಅಂಥ ಮಗನನ್ನು ಶಾಲೆ ಸ್ಕೂಲನ್ನು ಕಲಿಸಿ ಆ ನೌಕರಿ ಅಂತಕ್ಕಂಥ ಹಚ್ಚಿ ತನ್ನನ್ನು ಡ್ಯೂಟಿ 28 ವರ್ಷ ಸುಗರ್ಧಿರ್ಮವಾಗಿ ಆ ಸೇವೆಯನ್ನು ಆ ಜಗನ್ಮಾತೆಯ ಸೇವೆಯನ್ನು ಸಲ್ಲಿಸಿ ಹೊಳ್ಳಿ ವಾಪಸ್ ಊರಿಗೆ ಏನಂತೀರಿ ನೀವು? ರಿಟೈರ್ಮೆಂಟ್ ಆದರೂ ಓದ್ ಹೇಳ್ತೀರಿ. ಆ ರಿಟೈರ್ಮೆಂಟ್ ಅಂದ್ರೇನ? ಇಷ್ಟು ವರ್ಷ ದಿವಸ ಸೇವೆ ಮಾಡಿದು. ಹರಪೂಜೆ ಗುರು ಸೇವೆ ವರೆ ಪುಣ್ಯ ಇಲ್ಲದ ದೊರಕುದುಂಟೆ ಆತ್ಮಾತೆಯರು, ಹಾಂ. ಹಂಗೆ ನಾವು ಏನು ಬೇಕಾದ್ರೆ ಒಂದು ಸಂಸ್ಕಾರ ಬೇಕು. ಮೊದಲು ಮೇನ್ ಸಂಸ್ಕಾರದ ಏನಾಗ್ತದೆ, ನಾವು ಹೆಂಗೆ ನಡಿಬೇಕು, ಎಲ್ಲಿ ಕೂತ್ರೆ ಯಾವ ಥರ ಮಾತಾಡಬೇಕು, ಮತ್ತು ಮನುಷ್ಯನಾಗಿ ಬೇಕು. ನಮ್ಮ ಪುಂಡ್ಲಿಕ್ ಬಸಪ್ಪ ಅವರು ಏನು ಮಾಡೋರು, ಜನಸೇವೆ ಜನಾರ್ದನ ಸೇವೆ ಈಶ ಸೇವೆ ದೇಶ ಸೇವೆ ಮಾಡಿ ಇಂಥ ಸತ್ಕಾರ ಸಮಾರಂಭಕ್ಕೂ ಇವತ್ತಿನ ದಿವಸ ಅವರು ರಿಟೈರ್ಮೆಂಟ್ ಆಗಿದ್ದಾರಂತಕ್ಕಂಥ ಹೇಳಿ ಜಗದ್ಗುರು ರೇವಣ ಸಿದ್ದೇಶ್ವರು ಮತ್ತು ಕರಿಸಿದ್ದೇಶ್ವರು ಹಾಗೂ ಶಿವಾನಂದರು ಇನ್ನೂ ಹೆಚ್ಚಿನ ಆ ಜಗನ್ಮಾತೆಯನ್ನು ಕೊಟ್ಟು ಆಶೀರ್ವಾದಿಸತಕ್ಕಂಥ ಹೇಳಿ ನನ್ನ ಡಾಕ್ಟರ್ ಸದಪದ ಕರೆಸಿ ಶೇಖಯ್ಯ ರಾಮ. ವಿಶ್ರಾಂತ ಜೀವನ ಯಾವತ್ತೂ ಸುಖಕರವಾಗಲಿ, ಸಂತೋಷದಿಂದ ಕೂಡಲಿ, ಒಳ್ಳೆಯ ಒಂದು ಆಯುರಾರೋಗ್ಯ ಸಂಪತ್ತು ಆ ಕುಟುಂಬಕ್ಕೆ ಸಿಗಲಿ ಎನ್ನುವಂಥ ಒಂದು ಶುಭ ಹಾರೈಕೆಯ ನುಡಿಗಳನ್ನು ತಮ್ಮ ಆಶೀರ್ವಚನೆಯ ನುಡಿಗಳನ್ನು ಆಡೋದ್ರ ಮೂಲಕ ಮಾಡಿರ್ತಕ್ಕಂಥ ಪರಮ ಪೂಜ್ಯ ಬಸವರಾಜ ಮಹಾಸ್ವಾಮಿಗಳು ಶಿಕ್ಷವಾನಂದ ಮಠ ಪರಮ ಪೂಜ್ಯರಿಗೆ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳ್ತಾ, ಈಗ ಈ ಒಂದು ಕಾರ್ಯಕ್ರಮದ ಕೇಂದ್ರ ರೂವಾರಿಗಳಾಗಿರ್ತಕ್ಕಂಥ ನಮ್ಮ ಹೆಮ್ಮೆಯ ವೀರ ಯೋಧ ಶ್ರೀ ಪುಂಡ್ಲಿಕ್ ಬಸಪ್ಪ ನಡ್ನೋಳಿ ಸರ್ ಅವರ ಒಂದು 50ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರವರ ಪರವಾಗಿ ಅವರಿಗೆ ನಾನು ತಿಳಿಸ್ತಾ ಇದ್ದೇನೆ. ಈಗ ಶ್ರೀ ಪುಂಡ್ಲಿಕ್ ಬಸಪ್ಪ ನಡ್ನೋಳಿ ಸರ್ ಅವರು ಕೇಕನ್ನು ಕಟ್ ಮಾಡೋದ್ರ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಎಲ್ಲ ಒಂದು ಜನತೆ ಮುಂದೆ ಆಚರಣೆಯನ್ನು ಮಾಡಿಕೊಳ್ಬೇಕಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ.
ಎಲ್ಲ ಮಕ್ಕಳು ಚಪ್ಪಾಳೆ ತಟ್ಟೋದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ನಮ್ಮ ಹೆಮ್ಮೆಯ ವೀರ ಯೋಧನಾಗಿರ್ತಕ್ಕಂತಹ ಶ್ರೀ ಪುಂಡ್ಲಿಕ್ ಬಸಪ್ಪ ನಡ್ನೊಳ್ಳಿ ಸರ್ ಅವರಿಂದ ದಂಪತಿಗಳು ಕೇಕ್ ಕಟ್ ಮಾಡುವುದರ ಮೂಲಕ ತಮ್ಮ 50ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಹಾಗೂ ಇಲ್ಲಿ ಸೇರಿರುವಂಥ ಯಾವತ್ತು ಮಬ್ನೂರ್ ಗ್ರಾಮ 50ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ಈ ವೇದಿಕೆಯ ಮುಖಾಂತರ ಅವರಿಗೆ ನಾನು ತಿಳಿಸುತ್ತೇನೆ. ಸರ್ವರಿಗೂ ಒಂದು ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಊಟವನ್ನು ಮಾಡಿಕೊಂಡು ಹೋಗಬೇಕು. ಈಗಾಗಲೇ ಊಟ ಕೂಡ ಪ್ರಾರಂಭ ಆಗಿದೆ. ನಮ್ಮ ಶಾಲೆಯ ಯಾವತ್ತು ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈಗಾಗಲೇ ಊಟ ಪ್ರಾರಂಭ ಆಗಿದೆ. कुछ करिए कुछ करिए नस नस मेरी खोले हाय कुछ करिए कुछ करिए कुछ करिए बस बस बड़ा बोले अब कुछ करिए ओ कोई तो चल जिद फड़िए तू बेतरिए या मरिए हाय कोई तो चल जिद फड़िए तू बेतरिए या मरिए चक दे पतंगों में भिड़ती उमंगों में खेलों के मेलों में पल खाती रेलों में गन्नों के मीठे में खद्दर में छींटे में ढूंढो तो मिल जाओगे तपता बोगी तो में रंग ऐसा आज बिखरे और खुल के आज बिखरे मन जाए ऐसी होली रग रग मचल के बोली टस है ना मस है जी जिद है तो जिद है जी किसना यू ही पिसना यू ही पिसना यू ही बस करिए कोई तो चल जिद फड़िए तू बेतरिए या मरिए हाय कोई तो चल जिद फड़िए तू बेतरिए या मरिए चक दे आजा जिंदे शामी आने के तले आजा जरी वाले नीले आसमाने के तले जय हो आजा आजा
जिंदे शामी आने के तले है आजा जरी वारे नीले आजमाने के तले है नच कोयलों पे रात बिताई है अखियों की नींद मैंने फूकों से उड़ा दी गिन गिन तारे मैंने उंगली जलाई है
चल तेरा रहे मां रंग बिरंगा ऊंचा आसमां से तेरा तिरंगा जीने की इजाजत दे दे या हुक्म शहादत दे दे मंजूर हमें जो भी तू चुने रेशम का हो मधुशाला या कफन सिपाही वाला ओढ़ेंगे हम जो भी तू बुने ओ देश मेरे तेरी शान पे सदके कोई धन है क्या तेरी धूल से बढ़के तेरी धूप से राशन तेरी हवा पे जिंदा तू बाग है मेरा मैं तेरा परिंदा ಈ ಮಣ್ಣಿನಲ್ಲಿ ಈ ಗಾಳಿಯಲ್ಲಿ ಉಸಿರಾಡಿದೆ ಓಂಕಾರವೇ ಈ ನೀರಿನಲ್ಲಿ ಈ ಹಸಿರಿನಲ್ಲಿ ಜಯ ಭಾರತಿ ಜಯ ಘೋಷವೇ ಈ ಜಗಕ್ಕೆ ನಾವೇ ಗುರುಸ್ಥಾನ ಕಲಿಸಿದ್ದು ನಾವೇನೆ ಧ್ಯಾನ ಜನಗಣವೇ ನಮ್ಮೆದೆಯ ಗಾನ ವಿಜ್ಞಾನ ನಾವಿತ್ತ ದಾನ ನಿಜ ಸಂಸ್ಕೃತಿ ಜ್ಞಾನಮಾನ ಅಭಿಮಾನ ತುಂಬಿರೋ ಹಿಂದೂಸ್ತಾನ ಈ ನೆತ್ತರಲ್ಲಿ ನರನಾಡಿಯಲ್ಲಿ ಹರಿದಾಡಿದೆ ಅಭಿಮಾನವೇ ಈ ನೀರಿನಲ್ಲಿ ಈ ಹಸಿರಿನಲ್ಲಿ ಜಯ ಭಾರತಿ ಜಯ ಘೋಷ